ಬೆಂಗಳೂರಿನ ಟ್ರಾಫಿಕ್ ಅಂದ್ರೆ ನರಕದ ಸ್ಥಿತಿ ಅನುಭವಿಸುವಂತಹ ಸವಾರರು ಪ್ರತಿನಿತ್ಯ ಹಿಡಿಶಾಪವನ್ನು ಹಾಕ್ತಿರ್ತಾರೆ. ಅದರಲ್ಲೂ ಈ ಹೆಬ್ಬಾಳ ಸರ್ಜಾಪುರ ಟ್ರಾಫಿಕ್ಗೆ ಯಾವಾಗಪ್ಪ ಮುಕ್ತಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಇದೀಗ ಬಿಎಂಆರ್ಸಿಎಲ್ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಸೊ ಆ ಭಾಗದಲ್ಲೂ ಕೂಡ ಮೆಟ್ರೋ ಮಾಡಲಿಕ್ಕೆ ತಯಾರಿಗಳಾಗ್ತಾ ಇದೆಯಾ? ಏನಾಗಿದೆ ಬೆಳವಣಿಗೆ ಬನ್ನಿ ನೋಡೋಣ. ಹೆಬ್ಬಾಳ ಟ್ರಾಫಿಕ್ ಕಿರಿಕಿರಿ ಮಧ್ಯೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್. ಹೆಬ್ಬಾಳ ಸರ್ಜಾಪುರ ಮಾರ್ಗದ ಬ್ಲೂ ಪ್ರಿಂಟ್ ರೆಡಿ. ಹೆಬ್ಬಾಳ ಹಾಗೂ ಸರ್ಜಾಪುರ ರಸ್ತೆ ಅಂದ್ರೆ ಯಮ ಟ್ರಾಫಿಕ್ ಏರಿಯಾಗಳು. ಇಲ್ಲಿ ಯಾವಾಗ ಮೆಟ್ರೋ ಶುರು ಆಗುತ್ತೋ ಅನ್ನೋ ಕನಸು ಆದಷ್ಟು ಬೇಗ ನನಸು ಮಾಡಲು ಬಿಎಂಆರ್ಸಿಎಲ್ ಕೆಲಸಗಳನ್ನು ಚುರುಕಾಗಿಸಿದೆ. ಈಗಾಗಲೇ ಡಿಪಿಆರ್ ಸ್ಟಡಿ ಹಾಗೂ ಸರ್ವೆಗಾಗಿ ಎಕ್ಸ್ಪರ್ಟ್ ತಂಡಕ್ಕೆ ಕೊಡಲಾಗಿದೆ. ಅವರು ಬಿಎಂಆರ್ಸಿಎಲ್ ಕೊಟ್ಟ ಡೇಟ್ ಒಳಗೆ ಎಕ್ಸ್ಪರ್ಟ್ಸ್ ಸ್ಟಡಿ ಮಾಡಿ ರಿಪೋರ್ಟ್ ಕೊಡ್ತಾರೆ. ಎಲ್ಲಿ ಬಿಲ್ಡಿಂಗ್ ಬರಬೇಕು, ಎಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಡಿಪಿಆರ್ ಡ್ರಾಪ್ ಬಂದ ಮೇಲೆ ನಾವು ಅದನ್ನ ಪರಿಶೀಲನೆ ಮಾಡಿ ನೋಡಿ ಸರ್ಕಾರಕ್ಕೆ ನೀಡ್ತೀವಿ. ಅಲ್ಲಿಂದ ಅಪ್ರೂವಲ್ ಬಂದ ಕೂಡಲೇ ನಾವು ಕೆಲಸ ಶುರು ಮಾಡ್ತೀವಿ ಅಂತಿದ್ದಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು. ಅವ್ರಿಗೆ ಸ್ಟಡಿ ಮಾಡೋದು ಕೊಟ್ಟಿದ್ದೀವಿ ಕನ್ಸಲ್ಟೆನ್ಸಿಗೆ, ಅವ್ರು ಕೊಡ್ಬೇಕು. ಸ್ಟಡಿ ಮಾಡಿ ಕೊಟ್ಟಮೇಲೆ ಡ್ರಾಫ್ಟ್ ಕೊಡ್ತಾರೆ ಫಸ್ಟ್, ಆಮೇಲೆ ನಾವು ನೋಡ್ತೀವಿ. ಏನ್ ಟೈಪ್ ಕೊಟ್ಟಿದ್ವಿ ಅದ್ರಲ್ಲಿ ಮಾರ್ಕ್ ಕೊಡ್ತಾರೆ, ಅದಾದ್ಮೇಲೆ ಫೈನಲ್ ಆಗಿರ್ತದೆ. ಅಲೈನ್ಮೆಂಟ್ ಎಲ್ಲಿ ಹೋಗ್ಬೋದು, ಎಲ್ಲಿ ಬಿಲ್ಡಿಂಗ್ ಗಳಿದಾರೆ ಅದ್ರ ಕೆಳಗಡೆ ಹೋಗ್ಬೋದಾ ಇಲ್ವಾ ಅದನ್ನ ನೋಡ್ಬಿಟ್ಟು ಸ್ಟಡಿ ಮಾಡಿ ಕೊಡ್ಬೇಕೆಲ್ಲ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿನ ಸರ್ಜಾಪುರ ಮತ್ತು ಹೆಬ್ಬಾಳವನ್ನು ಸಂಪರ್ಕಿಸುವ ಹೊಸ 37 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನು 15,000 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಘೋಷಿಸಿದ. ಒಂದು ತಿಂಗಳ ನಂತರ ಬಿಎಂಆರ್ಸಿಎಲ್ ವಿವರವಾದ ಯೋಜನಾ ವರದಿ ಅಂದ್ರೆ ಡಿಪಿಆರ್ ತಯಾರಿಸಲು ಟೆಂಡರ್ ಅನ್ನು ನೀಡಲಾಗಿದೆ. ಹೊಸ ಕಾರಿಡಾರ್ ಅಗರ ಕೋರಮಂಗಲ ಮತ್ತು ಡೈರಿ ಸರ್ಕಲ್ ಮೂಲಕ ಸರ್ಜಾಪುರದಿಂದ ಹೆಬ್ಬಾಳಕ್ಕೆ ಸಂಪರ್ಕ ಕಲ್ಪಿಸಲಿದೆ. ಟೆಂಡರ್ ಪ್ರಕಾರ 8 ತಿಂಗಳೊಳಗೆ ಡಿಪಿಆರ್ ಸಿದ್ಧಪಡಿಸಬೇಕು. ಡಿಪಿಆರ್ನಲ್ಲಿ ಜೋಡಣೆ, ಭೂಗತ ಮತ್ತು ಎತ್ತರದ ವಿಭಾಗಗಳು, ನಿಲ್ದಾಣಗಳು ಮತ್ತು ಸ್ಥಳಗಳ ಸಂಖ್ಯೆ, ಡಿಪೋ, ರೋಲಿಂಗ್ ಸ್ಟಾಕ್ ಅವಶ್ಯಕತೆ, ಯೋಜಿತ ಸವಾರರು, ಅಂದಾಜು ವೆಚ್ಚ ಇತ್ಯಾದಿ ವಿವರಗಳನ್ನು ಒದಗಿಸುತ್ತದೆ. ನಗರದ ಪ್ರಮುಖ ಪ್ರದೇಶಗಳ ಮೂಲಕ ಕತ್ತರಿಸುವ ಮಾರ್ಗವನ್ನು ಪೂರ್ಣಗೊಳಿಸಲು 2027-28 ಯೋಜಿಸಲಾಗಿದೆ. ಹೆಬ್ಬಾಳ ಕೋರಮಂಗಲ ಮಾರ್ಗವು ಭೂಗತವಾಗಿದ್ದರೆ ಉಳಿದ ಭಾಗವನ್ನು ಎತ್ತರಿಸಿದ ಮಾರ್ಗದಲ್ಲಿ ನಿರ್ಮಿಸಲಾಗುತ್ತೆ. ಒಟ್ಟಾರೆ ಎಲ್ಲವೂ ಅಂದುಕೊಂಡಂತೆ ಆದರೆ 2023 ಪ್ರಾರಂಭದಲ್ಲೇ ಮೆಟ್ರೋ ಗುಡ್ ನ್ಯೂಸ್ ಕೊಡಲಿದೆ. ಡಿಪಿಆರ್ ಅನ್ನು ಬೇಗ ಸಿದ್ಧಪಡಿಸಿ ಇದನ್ನು ಶೀಘ್ರದಲ್ಲೇ ಅನುಮೋದನೆಗಾಗಿ ಕೇಂದ್ರಕ್ಕೆ ಸಲ್ಲಿಸುವ ಹುಮ್ಮಸ್ಸಿನಲ್ಲಿದೆ ಬಿಎಂಆರ್ಸಿಎಲ್. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.